ಅದರ ಇದು ಉದ್ಯಮಗಳ
ಮಾರ್ಕೆಟ್ ತಲುಪೋದ 5 ರೂಪಾಯಿ ಹೆಚ್ಚು.
ಅಂಶಗಳನ್ನು ಅಥವಾ ಸುಲಭವಾಗಿ ಬರೆಯುವ ವಸ್ತುಗಳಾಗಿದ್ದರೆ ಅಥವಾ ತೂಕ ಕಳೆದುಕೊಳ್ಳುವ ವಸ್ತುಗಳಾಗಿದ್ದರೂ ಸಹಿತ ಅವುಗಳನ್ನು ಏನ್ ಮಾಡಬೇಕು, ಈ ರಾಮಾಯಣ ಸಿಗುವಂತಹ ಪ್ರದೇಶದಲ್ಲಿ ಸ್ಥಾಪಿಸಬೇಕು. ಈಗ ಕಬ್ಬು ಉದಾಹರಣೆಗೆ, ಈ ಕಬ್ಬು ಅದೇ ಮಾಡ್ತದೆ, ತೂಕ ಕಳ್ಕೊಬೇಕು, ತೂಕ ಹೆಚ್ಚಿಗಾಗ್ತದೆ. ಈ ಕಟ ಮಾಡಿ ನಿಂದಿಸಿದ್ರು, ಯಾರು ನಿಂದಿಸಿದ್ ನೋಡ್ರಿ, ಒಂದೆರಡು ದಿವಸ ಹೋಗ್ರಿ, ಅನ್ನ ಕಸ ಅಂತ ಇಲ್ಲ, ಯಾಕಂದ್ರೆ ಅದೇನಾಗ್ತದೆ, ತೂಕ ಕಳ್ಕೊಂಡ್ರೆ ಒಣತಿ ಕಬ್ಬ. ಆ ಕಾರಣಕ್ಕೆ ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ಶುಗರ್ ಫ್ಯಾಕ್ಟ್ರಿಗಳು ಇರುತ್ತೆ ನೋಡ್ರಿ, ಎಲ್ಲಿ ಕಬ್ಬು ಬೆಳೆದ ಪ್ರದೇಶ ಇರ್ತದೋ ಅದ್ರ ನಿಯರೆಸ್ಟ್ ಎಲ್ಲರಿಗೂ ಸಮೀಪ ಆಗುವ ರೀತಿಯಲ್ಲಿ ಏನಿರ್ತೈತಿ, ಆ ಫ್ಯಾಕ್ಟರಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಕಚ್ಚಾ ವಸ್ತುಗಳು ಸಿಗುವ ಸ್ಥಳದಲ್ಲಿ ಕಾರ್ಖಾನೆಯನ್ನು ಕಚ್ಚಾ ಸರ್ಕಾರ ಲಭ್ಯವಿರುವ ಸ್ಥಳದಲ್ಲಿ ಸ್ಥಾಪಿಸ್ತಾರೆ. ಯಾಕಂದ್ರೆ ಬೇಡಗಳು ತಗೊಂಡು ಅಕಸ್ಮಾತ್ ಭಾರಿ ಪ್ರಮಾಣದ ಸರ್ಕುಗಳಿದ್ದು, ಈಗ ಮ್ಯಾಗ್ನೀಷಿಯಂ ಯಾವ್ದು ಈಗ ರೀತಿಯಾಗಿ ಉದಾಹರಣೆ ಕೊಡ್ತಕ್ಕಂದ್ರೆ ಬಾಕ್ಸೈಟ್, ಬಾಕ್ಸೈಟ್ನಿಂದ ನಾವು ಅಲ್ಯೂಮಿನಿಯಂ ಉತ್ಪಾದನೆ ಮಾಡ್ತೀವಿ. ಹೌದ, ಅಲ್ಯೂಮಿನಿಯಂ ಉತ್ಪಾದನೆಗಿಂತ ಬಾಕ್ಸೈಟ್ನ ಗಾತ್ರ ಅಥವಾ ಅದರಂತಕ್ಕಂಥ ಪ್ರಮಾಣ ಏನಿರ್ತೀವಿ ಹೆಚ್ಚಿಗೆ. ಈಗ ಉದಾಹರಣೆಗೆ ನೀವು ಶೇಂಗಾ ಎಣ್ಣೆ ತೆಗಿತೀರಿ ನೋಡಿ, ಒಂದು ಕಿಲೋ ಶೇಂಗಾ ತಗೊಂಡು ಒಂದು ಕಿಲೋ ಶೇಂಗಾ ಎಣ್ಣೆ ತೆಗಿತೀರಿ ಸಾಧ್ಯವಿಲ್ಲ. ಒಂದು ಕಿಲೋ ಶೇಂಗಾ ಭಾಳ ಅಂದ್ರೆ ಎರಡರಿಂದ ಮುನ್ನೂರು ಎಂಎಲ್ ಮಾತ್ರ ಎಣ್ಣೆ ಬರುತ್ತೆ. ಹಂಗೆ ಇಲ್ಲಿಯೂ ಸಹಿತ ಏನು ಮಾಡ್ತಾರೆ, ಬಾಕ್ಸೈಟ್ನಿಂದ ಅಲ್ಯೂಮಿನಿಯಂ ಉತ್ಪಾದನೆ ಮಾಡುವಾಗ ಬಾಕ್ಸೈಟ್ನ ಪ್ರಮಾಣ ಹೆಚ್ಚಿಗೆ ಕಂಡು ಅವಾಗ ಏನು ಮಾಡ್ತೀವಿ ನಾವು, ಆ ಬಾಕ್ಸೈಟ್ನ ಅದು ಬೇರೆ ಇದ್ದು ಅಲ್ಲೇ ಏನು ಮಾಡ್ತೀವಿ, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತೀವಿ. ಇನ್ನು ಏನಾದರೂ ಕೈಗಾರಿಕೆಗಳನ್ನು ಮಾರುಕಟ್ಟೆ ಸಮೀಪದಲ್ಲಿ ಸ್ಥಾಪಿಸಬೇಕಾಗಿರ್ತದೆ. ನಾವು ಈ ರಾಮಾಯಣ ಬಿಟ್ಟು ಈ ಮಾರುಕಟ್ಟೆಗಳಲ್ಲಿ ಸ್ಥಾಪಿಸಬೇಕಾಗ್ತದೆ ಏನು ಕಾರಣ ಇರಬಹುದು. ಒಂದನೇದಾಗಿ ತಯಾರಿಸಲು ಅಂದರೆ ಸಿದ್ಧ ವಸ್ತುಗಳನ್ನು ಸಾಗಿಸುವ ವೆಚ್ಚ ಅಧಿಕವಾಗಿದ್ದರೆ, ಇಲ್ಲಿ ಈ ಫ್ಯಾಕ್ಟರಿಯಿಂದ ಏನಾದರೂ ಮಾರುಕಟ್ಟೆಗೆ ಸಾಯಿಸ್ತಕ್ಕಂಥ ವೆಚ್ಚ ಅಧಿಕವಿದ್ರೆ ಆ ಏನ್ ಮಾಡಿರುವ ಫ್ಯಾಕ್ಟರಿಗಳನ್ನು ಈ ಮಾರುಕಟ್ಟೆಯನ್ನು ಸ್ಥಾಪಿಸುವಂತ ಒಂದಾಗ್ತದೆ. ನೆಕ್ಸ್ಟ್ ತೂಕ ಕಳೆದುಕೊಳ್ಳುವ ಕಚ್ಚಾ ಸರಕುಗಳಾಗಿದ್ದಾರೆ, ಸಾರಿ ತೂಕ ಕಳೆದುಕೊಳ್ಳದ ಕಚ್ಚಾ ಸರಕುಗಳಾಗಿದ್ದಾರೆ. ಅಂದ್ರೆ ಅವುಗಳನ್ನು ಏನಾಗಿರ್ಬೋದು, ಅವುಗಳನ್ನು ಉಪಯೋಗಿಸಿದಾಗ ಉತ್ಪಾದನೆಯಲ್ಲಿ ಅತಿ ಹೆಚ್ಚಿನ ತೂಕವನ್ನು ಕಳ್ಕೊಳ್ಬೋದು. ಯಾವುದೇ ಕಚ್ಚಾ ವಸ್ತುವನ್ನು ಉಪಯೋಗಿಸಿದ್ರು ಸ್ವಲ್ಪ ತೂಕ ಕಳ್ಕೊಂತೀವಿ. ಅಂತವುಗಳಂದ್ರೆ ಏನಿದ್ರು, ಇಂಥ ಅಂದ್ರೆ ಹತ್ತಿ ಉಣ್ಣೆ ಆಗಿರ್ಬೋದು, ಅವುಗಳು ತೂಕವನ್ನು ಕಳ್ಕೊಳ್ಳಲ್ಲ. ಈ ಹತ್ತಿಯನ್ನು ಎಷ್ಟು ಪ್ರಮಾಣದಲ್ಲಿ ಇರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಏನಾಗುತ್ತೆ, ಬಟ್ಟೆಯನ್ನು ಉತ್ಪಾದನೆ ಆಗುತ್ತೆ. ಏನಾದರೂ ಒಂದು ಕೆಜಿ ಹತ್ತಿ ಅಂದ್ರೆ ಅಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ 900 ಅಥವಾ 980 ಗ್ರಾಮಷ್ಟು ಏನಾಗುತ್ತೆ, 980 ಗ್ರಾಮಷ್ಟು ಏನಾಗುತ್ತೆ, ಈಗ ಏನಾದರೂ ತೂಕ ಕಳೆದುಕೊಳ್ಳದ ಕಚ್ಚಾ ಸರಕುಗಳಾಗಿದ್ದರೆ, ಅವು ತೂಕ ಕಳೆದುಕೊಳ್ಳಿಲ್ಲ ಅಂದ್ರೆ ನಾವು ಬರ್ತೀವಿ ಅವುಗಳನ್ನ ಎಲ್ಲಿಗೆ ಸ್ಥಾಪನೆ ಮಾಡಿ, ಕಚ್ಚಾ ಸರಕು ಸಿಗುವಂತಹ ಸರಕುಗಳಲ್ಲೇ ಸ್ಥಳದಲ್ಲೇ ಸ್ಥಾಪಿಸಬೇಕಂತೇನಿಲ್ಲ, ಅವುಗಳನ್ನು ನಾವು ಮಾರುಕಟ್ಟೆ ಸಮೀಪದಲ್ಲಿ, ಯಾಕಂದ್ರೆ ಸಾರಾಟ ವೆಚ್ಚ ಏನಾಗುತ್ತೆ, ಕಡಿಮೆ ಆಗ್ತೈತೆ. ಈಗ ಹತ್ತಿ ಆಗಿರ್ಬೋದು, ಉಣ್ಣೆ ಆಗಿರ್ಬೋದು, ಅವುಗಳನ್ನ ಆರಾಮಾಗಿ ಮಾಡೋದು ಎಕ್ಸ್ಪೋರ್ಟ್ ಮಾಡಬಹುದು, ಅಲ್ಲೇ ಉತ್ಪಾದನೆ ಮಾಡಿ ಬಟ್ಟೆಗಳನ್ನ ಏನು ಮಾಡಬಹುದು, ನೇರವಾಗಿ ಮಾರುಕಟ್ಟೆಗೆ ಏನು ಮಾಡಬಹುದು, ಸಲೀಸಾಗಿ ರಫ್ತು ಮಾಡಬಹುದು. ಆ ಕಾರಣದಲ್ಲಿ ನಾನು ಮಾಡ್ತೀನಿ, ಇಂಥ ಸರಕುಗಳನ್ನ ಉತ್ಪಾದನೆಯಲ್ಲಿ ಅಥವಾ ಇಂಥ ಸರಕುಗಳನ್ನು ಉಪಯೋಗಿಸಿಕೊಂಡು ಉತ್ಪಾದನೆ ಮಾಡುವಂತಹ ಫ್ಯಾಕ್ಟರಿಗಳನ್ನು ಏನು ಮಾಡ್ತೀವಿ, ಮಾರುಕಟ್ಟೆ ಸಮೀಪದಲ್ಲಿ ಏನು ಮಾಡ್ತೀವಿ, ಸ್ಥಾಪನೆಯನ್ನು ಮಾಡ್ತೀವಿ. ಈಗ ಏನಾದ್ರು ಬೇಗನೆ ಹಾಳಾದಂತಹ ಫ್ಯಾಕ್ಟರಿಗಳು ಇದ್ದರು ಅವನ್ನ ಏನು ಮಾಡ್ತೀವಿ, ಮಾರುಕಟ್ಟೆ ಸಮೀಪದಲ್ಲಿ. ಈಗ ಎಕ್ಸಿಮ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಅವುಗಳೆಲ್ಲವೂ ಇರ್ತದೆ ಸಾಮಾನ್ಯವಾಗಿ ಆ ಸಿಟಿ ಸುತ್ತಮುತ್ತಲೇ ಅದನ್ನ ಬಿಟ್ಟು ಭಾಳ ದೂರದಲ್ಲಿ ಇರ್ತದೆ. ಅವಾಗ ಏನು ಪರ್ಸೆಂಟ್ ಏನು ಮಾಡ್ತಾರೆ, ಆಯ್ತು ಊರು ಇದೆ ಐತಿ, ಫೈನಲ್ ಪಾರ್ಟಿ ಇಲ್ಲೇ ಇದೆ, ಅದು ಅದನ್ನ ಬಿಟ್ಟು ಎಲ್ಲಾದರೂ ಆ ಕಡೆ ಉತ್ತಿ ಬರಲಿ ಸ್ಥಾಪನೆ ಮಾಡಬಹುದು. ಒಂದ್ಸರಿ ಕೇಳಿದ್ರೆ ನೀರು ಯಾರು ದಿವಸ ತರ್ತಾರೋ ಅಟ್ಟೋ ಥರ ಕಟ್ಟಿ ತಗೊಂತೀವಿ. ಅವಾಗ ಐಸ್ಕ್ರೀಮ್ ಫ್ಯಾಕ್ಟರಿ ಸ್ಥಾಪನೆ ಮಾಡೋದು, ಅಲ್ಲಿಗೆ ಐಸ್ಕ್ರೀಮ್ ತರಕ ಇಲ್ಲಿ ಬರಾಬರಿ ಏನಾಗಿರ್ತದೆ, ಕೆಲವೊಬ್ಬರು ಈ ರೀತಿಯಾಗಿ ಬಳಿ ಕೊಟ್ಟಿದ್ದಾರೆ. ಇನ್ನು ಕೆಲವೊಬ್ಬರು ತ್ರಿಭುಜಾಕಾರದಲ್ಲಿ ರಬ್ಬರ್ ರೋಡ್ ಸಹಿತ ಅದನ್ನ ಬಂಡೆಗಳನ್ನ ಮಾಡಿದ್ದಾರೆ. ಈಗ ಆ ತ್ರಿಭುಜದ ನೋಡಿ, ಈಗ ಒಂದು ಸರಕನ್ನು ಉತ್ಪಾದನೆ ಮಾಡುವಾಗ ಈ ಕಚ್ಚಾ ವಸ್ತು ಈ ಕಚ್ಚಾ ವಸ್ತು ಎರಡು ಸಾಗಾಟ ಮಾಡಿ
ಪೆಗುಲ್ಲರ ಪ್ರಕಾರ ಕಚ್ಚಾ ಸರಕುಗಳು ಲಭ್ಯವಿರುವ ಸ್ಥಳ ಮತ್ತು ಅನುಭವದ ಸ್ಥಳಗಳಿಗೆ ಸಂಬಂಧಿಸಿದಂತೆ ಸಾಗಾಟ ವೆಚ್ಚ ಅತಿ ಕಡಿಮೆ ಇರುವ ಸ್ಥಳದಲ್ಲಿ ಕಾರ್ಖಾನೆಗಳನ್ನು ಸ್ಥಾಪಿಸಬೇಕು. ಅದನ್ನ ಹೇಳ್ತೀವಿ, ಸಾಗಾಟ ವೆಚ್ಚ ಎಲ್ಲಿ ಕಡಿಮೆ ಇರಬೇಕು ಅಲ್ಲಿ ಏನ್ ಮಾಡಬೇಕು, ನಾವು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬಹುದು. ಮಾರುಕಟ್ಟೆಗಳು ಗ್ರಾಮಗಳಲ್ಲಿ ಎರಡು ಸಾಗಾಟ ವೆಚ್ಚ ಎಲ್ಲಿ ಕಡಿಮೆ ಇರಬೇಕು ಅಲ್ಲಿ ಏನಾದ್ರು ಮಾಡ್ತೀವಿ, ಕೈಗಾರಿಕೆಗಳನ್ನ ಸ್ಥಾಪಿಸಬೇಕು ಅಂತ ಹೇಳಿ ನಮ್ಮ ಒಂದು ತಮ್ಮ ಸಿದ್ಧಾಂತ ಮೂಲಕ ಪ್ರಸ್ತುತತೆಯನ್ನ ಪಡಿಸ್ತಾರೆ. ಅಲ್ಲಿ ಸಿಗುವಂತಹ ಅಲ್ಯೂಮಿನಿಯಂ ಪ್ರಮಾಣ ಏನಾಗಿರ್ಬೋದು, ಒಂದು 200 ಗ್ರಾಮ್ ಅಥವಾ 500 ಗ್ರಾಮ್ ಆಗುತ್ತೆ.
ಏನು ಮಾಡಬೇಕು ಅಲ್ಲಿರ್ತಕ್ಕಂಥ ಪದ ತರ್ಕೊಂಡಿದ್ದಾರೆ. ಇಲ್ಲಿ ಕಬಿಣದಾರ್ಥವನ್ನು ಕರೆಸಲು ಮತ್ತು ಅದರ ಉಕ್ಕಿಗೆ ರೂಪಾಂತರಿಸಲು ಕಲ್ಲಿದ್ದರು ಇನ್ನೊಂದ ರೂಪದಲ್ಲಿ ಉಪಯೋಗಿಸಲ್ಪಟ್ಟು ಅದು ಸಂಪೂರ್ಣವಾಗಿ ಮುಗಿದು ನಾಶ ಆಗಿ ಹೋಗ್ತಿದ್ದರು. ಇದನ್ನ ಸ್ಥೂಲ ಕಚ್ಚಾ ಸರ್ಗಳಲ್ಲಿ ಅಂದ್ರೆ ತೂಕಟ್ಟಾದ ಸರ್ಗಳನ್ನ ಸ್ಥೂಲ ಕಚ್ಚಾ ಸರ್ಗಳಲ್ಲಿ ಇದನ್ನು ಶುದ್ಧ ಸರ್ಗಳು ಅಂದ್ರೆ ತೂಕವನ್ನು ಕಳೆದುಕೊಳ್ಳುವಂತಹ ಸರ್ಗಳನ್ನ ಇಡೀ ಶುದ್ಧ ಸರ್ಗಳಲ್ಲಿ ಕರೆದಿದ್ದು ಉತ್ಪಾದನೆಯಲ್ಲಿ ತಮ್ಮ ತೂಕವನ್ನು ಬಹಳಷ್ಟು ಕಳೆದುಕೊಳ್ಳುವ ಸರ್ಗಳನ್ನ ಶುದ್ಧ ಸರ್ಗಳಲ್ಲಿ ಕರೆದಿದ್ದರು. ಅಂದ್ರೆ ಉತ್ಪಾದನೆಯಲ್ಲಿ ಅವರು ಯಾವ ಪ್ರಮಾಣದಲ್ಲಿ ಉಪಯೋಗಿಸಲ್ಪಡುತ್ತಿರೋ ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ ಪ್ರಮಾಣದಲ್ಲಿ ಏನಾಗಿರ್ತದೆ ಅವು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಉತ್ಪಾದಿತ ವಸ್ತುಗಳಾಗಿ ಹೊರ ಹೋಗ್ತವೆ. ಈಗ ಉದಾಹರಣೆ ಹತ್ತಿ ಉಣ್ಣೆ ಇವೆಲ್ಲವೂ ಏನಿರ್ತವೆ ಸಾಮಾನ್ಯವಾಗಿ ಒಂದು ಕೆ ಜಿ ಹತ್ತಿ ಅಂದ್ರೆ ಒಂದು 900-950 ಗ್ರಾಮ್ ಬಟ್ಟೆ ಉತ್ಪಾದನೆ ಆಗ್ತದೆ. ಅಂದ್ರೆ ಅದರಷ್ಟು ಒಂದು ಕೆ ಜಿ ಇದೆ. ಈಗ 950 ಗ್ರಾಮ್ ಅಂದ್ರೆ ಎಷ್ಟು 2-1 kg 20 ಗ್ರಾಮ್ ಎಷ್ಟು ಹೋಗ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಸರ್ಗಳನ್ನು ಶುದ್ಧ ಕಚ್ಚಾ ಸರ್ಗಳು ಅಂತ ಹೇಳಿ ಕರೀತೀವಿ. ಇನ್ನು ವೆಬರ್ ಅವರ ಪ್ರಕಾರ ಕಚ್ಚಾ ಸರ್ಗಳು ಸ್ಥೂಲ ಸರ್ಗಳಾಗಿದ್ದರೆ ಅಂದ್ರೆ ತೂಕ ಕಳೆದುಕೊಳ್ಳುವ ಸರ್ಗಳಾಗಿದ್ದರೆ ಕಾರ್ಖಾನೆಗಳನ್ನು ಕಚ್ಚಾ ಸರ್ಗಳು ಲಭ್ಯವಿರುವ ಸ್ಥಳದಲ್ಲಿ ಸ್ಥಾಪಿಸಬೇಕು ಅಂತ ಹೇಳಿ ಕಬ್ಬು ತೂಕವನ್ನು ಕಳೆದುಕೊಳ್ಳುವುದರಿಂದ ಅಲ್ಲೇನು ಮಾಡ್ತೀವಿ ನಾವು ತೂಕವನ್ನ ಕಳೆದುಕೊಳ್ಳುವುದರಿಂದ ಅಂಶ ಒಂದಕ್ಕಿಂತ ಹೆಚ್ಚು
ನಾನು ಶ್ರಮ ವೆಚ್ಚಗಳು ಅಂತ ಹೇಳಿ ಕರಿತೀನಿ. ಇಲ್ಲಿ ಯಾವುದೇ ಪ್ರದೇಶದಲ್ಲಿ ಶ್ರಮ ವೆಚ್ಚವು ಬಹಳ ಕಡಿಮೆ ಇದ್ದರೆ ಮತ್ತು ಕಾರ್ಖಾನೆಯನ್ನು ಅಲ್ಲಿ ಸ್ಥಾಪಿಸುವುದರಿಂದ ಕಚ್ಚಾ ಸರಕುಗಳನ್ನು ಅಲ್ಲಿಗೆ ಸಾಗಿಸುವ ವೆಚ್ಚಕ್ಕಿಂತಲೂ ಶ್ರಮ ವೆಚ್ಚದಲ್ಲಿನ ಉಳಿತಾಯ ಪ್ರಮಾಣವು ಅಧಿಕವಾಗಿದ್ದರೆ ಆಗ ಕಾರ್ಖಾನೆಯನ್ನು ಅತಿ ಕಡಿಮೆ ಶ್ರಮದ ವೆಚ್ಚವಿರುವ ಪ್ರದೇಶದಲ್ಲಿ ಸ್ಥಾಪಿಸುವುದು ಮಿತವ್ಯಯ ಕಾರ್ಯ ಅಗತ್ಯತೆ ಅಂತ ಹೇಳಿ ವ್ಯವಹಾರವನ್ನು ಅಲ್ಲ ಲೇಬರ್ ಕಾಸ್ಟ್ ಏನಿರಬೇಕು ಕಡಿಮೆ ಆಗಿರಬೇಕು. ಅಲ್ಲಿ ಏನ್ ಮಾಡಬೇಕು ನಾವು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿಕೊಂಡ್ರೆ ವ್ಯವಹಾರ ಇಲ್ಲಿ ಕಚ್ಚಾ ಸರಕುಗಳು ಹೌದಾ
ಏನಾದರೂ ಸ್ಥಾಪನೆ ಮಾಡಬೇಕಂದ್ರೆ ಅಲ್ಲಿ ಪೂರ್ವಪಕ್ಷಗಳು ಅಂತ ಸಿದ್ಧಾಂತ ಪರಸ್ಪರ ಒಬ್ಬರಿಗೆ ಏನ್ ಮಾಡ್ತಾರೆ ಸಹಾಯ ಮಾಡಿ ಅಲ್ಲಿ ಕೈಗಾರಿಕೆಗಳನ್ನ ಸ್ಥಾಪಿಸುವಂತ ಅಂದ್ರೆ ಶೀಘ್ರವಾಗಿ ಸ್ಥಾಪನೆ ಮಾಡಿಕೊಂಡು ಏನ್ ಮಾಡ್ತೀವಿ ಸಹಾಯಕಾರಿ ಆಗಿದ್ದೀವಿ. ಇಷ್ಟೆಲ್ಲವೂ ಕೇಂದ್ರೀಕರಣದ ಲಾಭಗಳು. ಇನ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೇಂದ್ರೀಕರಣದ ದೋಷಗಳು. ಈ ಕೇಂದ್ರೀಕರಣದ ದೋಷಗಳು ಯಾವಾಗ ಮೊದಲನೇದಾಗಿರ್ತಕ್ಕಂಥದ್ದು ಕೂಲಿಯ ದರದಲ್ಲಿ ಏರಿಕೆ ಆಗ್ತದೆ. ಯಾಕಂದ್ರೆ ಎಲ್ಲ ಫ್ಯಾಕ್ಟರಿಗಳು ಒಂದೇ ಕಡೆ ಇರ್ತಾವೆ, ಎಲ್ಲ ಕಡೆ ಇರುವುದರಿಂದ ಲೇಬರ್ ಬೇಡಿಕೆ ಅಥವಾ ಶ್ರಮಿಕರ ಬೇಡಿಕೆ ಏನಾಗುತ್ತೆ, ಶ್ರಮಿಕರ ಬೇಡಿಕೆ ಏನಾಗುತ್ತೆ ಆಟೋಮೆಟಿಕ್ಲಿ ಹೆಚ್ಚಿಗೆ. ಶ್ರಮಿಕರ ಬೇಡಿಕೆ ಆಗ್ತಕ್ಕಂಥ ಶ್ರಮಿಕರೇ ಮಾಡ್ತಾರೆ ಏನ್ ಮಾಡ್ತಾರೆ ಆಟೋಮೆಟಿಕ್ಲಿ ಕೂಲಿ ಪ್ರಮಾಣವನ್ನು ಏರಿಸ್ಕೊಳ್ತಾರೆ. ಈಗ ನೋಡಿ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹೆಣ್ಮಕ್ಳು ಕಸಕ್ಕೆ ಬರ್ಬೇಕಂದ್ರೆ 100 ಅಥವಾ 150 ರೂಪಾಯಿ ಅಥವಾ 200 ರೂಪಾಯಿ ಹೌದಾ. ಅದೇ ರೀತಿಯಾಗಿ ತಾಲೂಕು ಪ್ಲೇಸ್ ಅಥವಾ ಜಿಲ್ಲಾ ಪ್ಲೇಸ್ ಗಳಲ್ಲಿ ನೋಡ್ರಿ, ಇಲ್ಲಿ ನಿಮ್ ಬಸ್ ಅಲ್ಲಿ ಎಷ್ಟೈತೆ 250 ಬಸ್ ಅಲ್ಲಿ ಐತಿ. ಇದೇ ಕಾಸ್ಟ್ 250 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಬಿಜಾಪುರದ ಲೇಬರ್ ತಗೊಂಡ್ ಬರ್ರಿ, ಬರಂಗಿಲ್ಲ. ಅವ್ರ ಲೇಬರ್ ಕಾಸ್ಟ್ ಎಷ್ಟೈತಿ, ಮಿನಿಮಮ್ 400 ಆದ್ರೂ 400 ರಿಂದ 500 ಬಿಜಾಪುರ ಅದ. ಮತ್ತ ಅವರೇ ತಕೊಂಡು ಹೋಗ್ಬೇಕು, ಅವರೇ ತಗೊಂಡ್ಬಿಡ್ಬೇಕು ಕಂಡೀಷನ್ಸ್ ಅದ. ಈ ರೀತಿಯಾಗಿ ಏನಾಗ್ತೈತಿ, ಶ್ರಮಿಕರ ಕೂಲಿಯ ದರ ಏನಾಗ್ತೈತಿ ಹೆಚ್ಚಿಗೆ ಆಗ್ತೈತಿ. ಕೈಗಾರಿಕೆಗಳು ಒಂದೇ ಕಡೆ ಸ್ಥಾಪನೆ ಆಗಿರೋದ್ರಿಂದ ಅಥವಾ ಕೇಂದ್ರೀಕರಣ ಆಗಿರುವುದರಿಂದ. ನೆಕ್ಸ್ಟ್ ವಿಕೇಂದ್ರೀಕರಣದ ಮತ್ತೊಂದು ದೋಷ ಅಂದ್ರೆ ಬಾಡಿಗೆ ದರಗಳ ಏರಿಕೆ. ಅಲ್ಲಿರ್ತಕ್ಕಂಥ ಗೋಡಾನ್ಗಳಾಗಿರ್ಬೋದು, ಸಾರಿಗೆ ಆಗಿರ್ಬೋದು, ಎಲ್ಲವುಗಳ ವೆಚ್ಚ ಏನಾಗ್ತೈತಿ ಹೆಚ್ಚಿಗೆ ಆಗ್ತೈತಿ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ತೆರಿಗೆ ದರಗಳ ಏರಿಕೆ ಆಗ್ತೈತಿ. ಇಂಡಸ್ಟ್ರಿಯಲ್ಲಿ ಯಾರು ಒಂದೇ ಕಡೆ ಇತ್ತಂದ್ರೆ ಅಲ್ಲಿ ಇರ್ತಕ್ಕಂಥ ತೆರಿಗೆ ಪ್ರಮಾಣ ಏನಾಗ್ತೈತಿ ಹೆಚ್ಚಿಗೆ ಆಗ್ತಾ ಹೋಗ್ತೈತಿ. ನೆಕ್ಸ್ಟ್ ಭೂಮಿಯ ಬೆಲೆಯ ಏರಿಕೆ. ಸಾಮಾನ್ಯವಾಗಿ ಅಲ್ಲಿರ್ತಕ್ಕಂಥ ಪ್ಲಾಟ್ ಆಗಿರ್ಬೋದು, ಹೊಲಗಳಾಗಿರ್ಬೋದು, ಎಲ್ಲವೂ ಏನಾಗ್ತೈತಿ ಬೇಡಿಕೆಯನ್ನು ಬರ್ತೈತಿ. ಈಗ ಈ ಕಾಲೇಜ್ ಹಿಂದಿರ್ತಕ್ಕಂಥ ಹೊಲದ ರೇಟ ಮತ್ತು ಆ ಹೈವೇ ಕಟ್ಕೊಂಡಿರ್ತಕ್ಕಂಥ ಹೊಲದ ರೇಟ ಎರಡು ಸೇಮ್ ಆಗಿ ಇಲ್ಲ. ಸಾಮಾನ್ಯವಾಗಿ ಏನಾಗಿರ್ತದೆ ವ್ಯತ್ಯಾಸ ಇರ್ತದೆ. ಹಿಂಗ ಕೈಗಾರಿಕೆಗಳ ಕೇಂದ್ರೀಕರಣದಲ್ಲಿಯೂ ಸಹಿತ ಏನಾಗ್ತೈತಿ ಅಲ್ಲಿರ್ತಕ್ಕಂಥ ಭೂಮಿಯ ಬೆಲೆ ಏನಾಗ್ತೈತಿ ಏರಿಕೆ ಆಗ್ತೈತಿ. ನೆಕ್ಸ್ಟ್ ವಸತಿ ಸಮಸ್ಯೆಗಳು ಉದ್ಭವ ಆಗ್ತೈತಿ. ಯಾಕಂದ್ರೆ ಎಲ್ಲರಿಗೂ ಫ್ಯಾಕ್ಟರಿಗಳು ಸಮೀಪ ಆಗೋದ್ರಿಂದ ಎಲ್ಲರೂ ಏನ್ ಮಾಡ್ತಾರೆ ಅಲ್ಲಿ ಇರಕ ಇಷ್ಟವನ್ನ ಪಡ್ತಾರೆ. ಇನ್ ನೋಡಿ ಸಿಟಿ ಸಮೀಪ ಆಗ್ತದೆ ಅಂತೇಳಿ ಸಿಟಿ ಸುತ್ತಮುತ್ತ ಮನೆ ಮಾಡ್ತಾರೆ, ಎಲ್ಲ ಬಿಟ್ಟು ಸಿಟಿವರೆಗೆ ಯಾರಾದ್ರೂ ಮನೆ ಮಾಡ್ತಾರೆ ಇಲ್ಲ. ಅದೇ ರೀತಿಯಾಗಿ ಕೈಗಾರಿಕೆಗಳು ಕೇಂದ್ರೀಕರಣ ಆಗ್ತಕ್ಕಂಥ ಪ್ರದೇಶದಲ್ಲಿ ಏನಾಗುತ್ತೆ ವಸತಿ ಸಮಸ್ಯೆಗಳು ಸಹಿತ ಉದ್ಭವ ಆಗ್ತಾ ಬರ್ತವೆ. ಯಾಕಂದ್ರೆ ಅವ್ರಿಗೆ ನೀರು ಅಷ್ಟ ಆಗ್ತಾರೆ, ಹಿಂಗಾಗಿ ಅಲ್ಲಿ ವಸತಿ ಸಮಸ್ಯೆಗಳು ಉದ್ಭವ ಆಗ್ತೈತಿ. ನೆಕ್ಸ್ಟ್ ಸಾಮಾಜಿಕ ಅನಿಷ್ಟಗಳು ಸ್ವಚ್ಛ ಪ್ರದೇಶಗಳ ನಿರ್ಮಾಣ ಸಹಿತ ಆಗ್ತೈತಿ. ಹೇಗೆ ವಸತಿ ಸಮಸ್ಯೆ ಉದ್ಭವ ಆಗ್ತಿತ್ತು ಅಲ್ಲಿ ಏನಾಗ್ತೈತಿ ಜನಸಂಖ್ಯೆ ಪ್ರಮಾಣ ಹೆಚ್ಚಾಗ್ತದೆ, ಜನಸಂಖ್ಯೆ ಪ್ರಮಾಣ ಹೆಚ್ಚಾಗ್ತದೆ ಅಂತ ಏನಾಗ್ತೈತಿ ಅಲ್ಲಿ ಕೊಳಚೆಯ ಪ್ರಮಾಣ ಏನಾಗ್ತೈತಿ ಹೆಚ್ಚಿಗೆ ಆಗ್ಕೊತಾ ಹೋಗ್ತೈತಿ ಅಂತ ಹೇಳಿ ಇಷ್ಟು ಏನಾಗ್ತೈತಿ ಹೆಬ್ಬಲವರ ಸಿದ್ಧಾಂತ ಆಗಿದೆ. ಈ ಸಿದ್ಧಾಂತದಲ್ಲಿ ಇನ್ನೊಂದು ಅಂಶ ಬರ್ತೈತಿ ಸ್ಥಳ ನಿರ್ದೇಶನ ವಿಭಜನೆ, ಸ್ಪ್ಲಿಟ್ ಆಫ್ ಲೊಕೇಶನ್ ಅಂತ ಹೇಳಿ ಹೇಳ್ತಾರೆ. ಸ್ಪ್ಲಿಟ್ ಆಫ್ ಲೊಕೇಶನ್ ಅಂದ್ರೆ ಉತ್ಪಾದನೆಯನ್ನು 2 ಅಥವಾ 2ಕ್ಕಿಂತ ಹೆಚ್ಚು ಪ್ರಕ್ರಿಯೆಗಳಲ್ಲಿ ಭಾಗವಹಿಸುತ್ತಿದ್ದರೆ ಮತ್ತು ಪ್ರತಿಯೊಂದು ಪ್ರಕ್ರಿಯೆಯನ್ನು ಸ್ವತಂತ್ರವಾಗಿ ನಿರ್ವಹಿಸುತ್ತಿದ್ದರೆ ಆ ಉತ್ಪಾದನೆ ಬೇರೆ ಬೇರೆ ಪ್ರಕ್ರಿಯೆಗಾಗಿ ಬೇರೆ ಬೇರೆ ಸ್ಥಳದಲ್ಲಿ ಪ್ರತ್ಯೇಕವಾಗಿ ಕೈಗಾರಿಕೆಗಳನ್ನು ಸ್ಥಾಪಿಸಬಹುದಾಗಿದೆ. ಇದಕ್ಕೆ ಸ್ಥಳ ನಿರ್ದೇಶನ ವಿಭಜನೆ ಅಂತೇಳಿ ಹೇಳಿ ಅಂದ್ರೆ ಉತ್ಪಾದನೆಯನ್ನು 2 ಅಥವಾ 2ಕ್ಕಿಂತ ಹೆಚ್ಚು ಪ್ರಕ್ರಿಯೆಗಳಲ್ಲಿ ವಿಭಾಗಿಸುವುದಕ್ಕೆ ನಾವು ಹೇಳ್ತೀವಿ ಸ್ಥಳ ಪ್ರದೇಶದ ವಿಭಜನೆ. ಉತ್ಪಾದನೆಯನ್ನು 2 ಅಥವಾ 2ಕ್ಕಿಂತ ಹೆಚ್ಚು ಪ್ರಕ್ರಿಯೆಗಳು. ಈಗ ಏನಾದರೂ ಹಾಗಾದ್ರೆ ಈ ಗುಂಪಿನ ತಯಾರು ಮಾಡಬೇಕಂದ್ರೆ ಅವ್ರು ಏನು ಮಾಡ್ತಾರೆ ಈ ಸ್ಟೀಲ್ ಉತ್ಪಾದನೆ ಮತ್ತು ಎರೀನ ಉತ್ಪಾದನೆ ಮಾಡುವ ಕೈಗಾರಿಕೆಯನ್ನು ಸಪ್ರೇಟ್ ಆಗಿ ಸ್ಥಾಪನೆ ಮಾಡ್ತಾರೆ. ಯಾಕಂದ್ರೆ ಅವನಿಗೆ ಇನ್ನೂ ಅನುಕೂಲ ಆಗುತ್ತೆ, ಇವೆಲ್ಲ ಒಂದೇ ಕಡೆ ಅಂದ್ರೆ ಏನಾಗುತ್ತೆ ಉತ್ಪಾದನೆ ಪ್ರಮಾಣ ಏನಾಗುತ್ತೆ ಕಡಿಮೆ ಆಗುತ್ತೆ, ಬೇರೆ ಬೇರೆ ಕಡೆ ಇದ್ರೆ ಉತ್ಪಾದನೆ ಪ್ರಮಾಣ ಹೆಚ್ಚಾಗುತ್ತೆ. ಯಾಕಂದ್ರೆ ಇಲ್ಲಿ ಲೇಬರ್ಗಳ ಸ್ಕಿಲ್ ಏನಾಗಿರ್ತದೆ ಹೆಚ್ಚಿಗಿರ್ತದೆ. ಇಲ್ಲಿ ಒಬ್ಬನೇ ಮಾಡಬೇಕಾಗುತ್ತೆ ಆ ತಾರ ಬದಲ ಕ್ರಮ ತಗೋಬೇಕು, ಉದ್ದಕ್ಕೆ ಮಾಡಬೇಕು, ಅದನ್ನ ವಯರ್ ಮಾಡಬೇಕು, ಆಮೇಲೆ ಏನ್ ಮಾಡ್ಬೇಕು ಅದನ್ನ ಸೈಜ್ ಕಟ್ ಮಾಡಬೇಕು, ಮುಂದೆ ಚೂಪ್ ಮಾಡಬೇಕು, ಯಾರು ಒಂದು ತಿಳಿಕೊಂಡು ಅವಾಗ ಏನಾಗ್ತೈತಿ ಪಿನ್ ಆಗ್ತೈತಿ, ಅದು ಒಬ್ಬನೇ ಮಾಡಬೇಕು. ಇಲ್ಲಿ ಏನಾಗ್ತದೆ ಇದನ್ನ ಸ್ಟೀಲ ಉತ್ಪಾದನೆ ಆಗ್ತಾ ಒಂದ್ ಕಡೆ ಆಗ್ತೈತಿ, ತಾರ ಒಂದ್ ಕಡೆ ಆಗ್ತೈತಿ, ಮತ್ತೆ ಬೇಕಂದ್ರೆ ಅವ್ನು ಈ ಫ್ಯಾಕ್ಟ್ರಿಲಿ ಏನ್ ಮಾಡ್ಬೇಕು ರೀ ಈ ಚೂಪ್ ಮಾಡೋ ಒಂದ್ ಕಡೆ ಅದ್ರ ಮೇಲೆ ತಿಳಿ ಕುಡಿಸೋ ಒಂದ್ ಕಡೆ ಮಾಡ್ಬಿಟ್ರೆ ಉತ್ಪಾದನೆ ಪ್ರಮಾಣ ಏನಾಗ್ತೈತಿ ಆಟೋಮೆಟಿಕ್ಲಿ ಹೆಚ್ಚಿಗೆ ಆಗುತ್ತಾ ಹೋಗ್ತೈತಿ. ಈ ರೀತಿಯಾಗಿ ಏನ್ ಮಾಡ್ತಿದ್ರು ಬೇರೆ ಬೇರೆ ಪ್ರಕ್ರಿಯೆಗಳಲ್ಲಿ ಉತ್ಪಾದನೆ ಪ್ರಕ್ರಿಯೆಯನ್ನ ಕೈಗೊಂಡ್ರೆ ಅದನ್ನ ಸ್ಥಳ ನಿರ್ದೇಶನದ ವಿಭಜನೆ ಅಂತೇಳಿ ಕರಿತೀವಿ. ಅದೇ ಆಗಲೇ ಹೇಳ್ತಾರೆ ಮೊದಲನೇ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಕಚ್ಚಾ ಸರಕುಗಳು ಕಚ್ಚಾ ಸರಕುಗಳನ್ನು ಹದ ಮಾಡಿ ಎರಡನೇ ಹಂತದಲ್ಲಿ ಏನ್ ಮಾಡ್ತಾರೆ ಸಿದ್ಧ ಸರಕುಗಳನ್ನಾಗಿ ಉತ್ಪಾದನೆ ಮಾಡುವಂತ ಕಾರ್ಯವನ್ನು ಮಾಡ್ತಾರೆ. ಈ ಉದಾಹರಣೆಗೆ ಏನಾದರೂ ಪೇಪರ್ಗಳನ್ನ ಉತ್ಪಾದನೆ ಮಾಡಬೇಕಂತ ಏನ್ ಮಾಡ್ತಾರೆ
ಅರಣ್ಯ ಪ್ರದೇಶದಲ್ಲಿ ಇರ್ತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ಏನ್ ಮಾಡ್ತಾರೆ, ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿ ಅದರಿಂದ ಪಲ್ಪ್ಸ್ ಅಂದ್ರೆ ಕಾಗದದ ಉದ್ಯೋಗಗಳು ಆ ಏನಂತಾರೆ ಹಿಡಿದು ತೊಗಟಿಗಳೇನಿರ್ತಾವ ಅವೆಲ್ಲಾನ ಮಿಕ್ಸ್ ಮಾಡಿ ಮಾಡಿ ಏನ್ ಮಾಡ್ತಾರೆ ಹಿಡಿದೆಲ್ಲ ಇದು ಬರ್ತದೆ ಪಲ್ಪ್ಸ್, ಅವುಗಳನ್ನ ಏನ್ ಮಾಡ್ತಾರೆ ಮತ್ತೊಂದು ಫ್ಯಾಕ್ಟರಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಆ ಫ್ಯಾಕ್ಟರಿ ಮಾಡ್ತಿದ್ರು ಅವುಗಳನ್ನು ಬಡದು ಬಡ್ಕೊಂಡು ಏನ್ ಮಾಡ್ತಿದ್ರು ಪೇಪರ್ಗಳನ್ನಾಗಿ ಸಿದ್ಧ ಮಾಡ್ತಾರೆ. ಈ ರೀತಿ ಅಲ್ಲೊಂದು ಫ್ಯಾಕ್ಟರಿ ಮತ್ತು ಮಾರುಕಟ್ಟೆ ಸಮೀಪ ಒಂದು ಫ್ಯಾಕ್ಟರಿಯನ್ನ ತಯಾರು ಮಾಡ್ತಾರೆ. ಇದನ್ನು ಹೇಳ್ತೀವಿ ಸ್ಥಳ ನಿರ್ದೇಶಿತ ವಿಭಜನೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಂಥ ಸಿದ್ಧಾಂತವನ್ನು ಸಹಿತ ಏನ್ ಮಾಡ್ತೀವಿ ಹಲವಾರು ಅರ್ಥಶಾಸ್ತ್ರದಲ್ಲಿ ಟೀಕೆಯನ್ನ ಮಾಡ್ತೀವಿ. ಅಂಥ ಟೀಕೆಗಳನ್ನ ನಾವು ಎರಡು ರೀತಿಯಾಗಿ ವಿಂಗಡಣೆಯನ್ನ ಮಾಡ್ತೀವಿ. ಟೀಕೆಗಳನ್ನು ಸಹಿತ ಎರಡು ರೀತಿಯಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಮೊದಲನೇದಾಗಿ ಬರ್ತಕ್ಕಂಥದ್ದು ವಾಸ್ತವಿಕ ಊಹೆಗಳು, ಎರಡನೇದಾಗಿ ಬರ್ತಕ್ಕಂಥದ್ದು ದೋಷಯುಕ್ತವಾದ ವಿಶ್ಲೇಷಣೆಯ ವಿಧಾನ. ಇಲ್ಲಿ ವಾಸ್ತವಿಕ ಊಹೆಗಳಲ್ಲಿ ಒಂದೇದಾಗಿ ಬರ್ತಕ್ಕಂಥದ್ದು ಸಾರಿಗೆ ವೆಚ್ಚಗಳು. ಇಲ್ಲಿ ಕೇವಲ ಎಬ್ಬರವರು ಮಾಡಿದ್ರೆ ಸಾರಿಗೆ ವೆಚ್ಚವನ್ನು ಮಾತ್ರ ಏನಾದರೂ ಪರಿಗಣನೆಗೆ ತೆಗೆದುಕೊಂಡು ಅದರ ಬದಲಾಗಿ ಸಾರಿಗೆಯ ಸಾಧನಗಳಾಗಿರ್ಬೋದು, ಸರಕುಗಳ ಗುಣಮಟ್ಟ ಆಗಿರ್ಬೋದು, ಪ್ರಾದೇಶಿಕ ಸ್ವಾಭಾವಿಕ ಸರಕುಗಳಾಗಿರ್ಬೋದು, ಇವುಗಳ ಬಗ್ಗೆ ಏನ್ ಮಾಡ್ತಿಲ್ಲ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಅದೇ ರೀತಿಯಾಗಿ ಗುಡುಗಳ ಪ್ರದೇಶಗಳಾಗಿರ್ಬೋದು, ಎಲ್ಲೊಂದು ಕಡೆ ಸಾರಿಗೆ ವೆಚ್ಚಗಳೇನಾಗಿರ್ತವೆ ಬದಲಾವಣೆ ಇರ್ತಾವ. ಸರಕುಗಳ ಗುಣಮಟ್ಟ ಸಾರಿಗೆ ವೆಚ್ಚ ಹೆಚ್ಚಾದ್ರೂ ಸಹಿತ ಅಲ್ಲಿ ಏನಾದರೂ ಸರಕುಗಳ ಗುಣಮಟ್ಟ ಹೆಚ್ಚಿತ್ತಂದ್ರೆ ಅದ್ರ ಬೆಲೆಯಲ್ಲೇ ಇರ್ತದೆ, ಹೆಚ್ಚೇ ಏರಿಸಿದ್ರೆ ಅವಾಗ ಲಾಭಗಳು ಮುಂದೆ ಬರ್ತಾವೆ. ಇವುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ಏನ್ ಮಾಡ್ತಾರೆ ಟೀಕೆಯನ್ನ ಮಾಡ್ತಾರೆ. ನೆಕ್ಸ್ಟ್ ಕಾರ್ಮಿಕರ ಪೂರೈಕೆ. ಇಲ್ಲಿ ಕಾರ್ಮಿಕರ ಪೂರೈಕೆ ಅನಿಯಮಿತವಾಗಿ ಸಾಕಷ್ಟು ಇರ್ತದ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಕಾರ್ಮಿಕರ ಪೂರೈಕೆ ಅನಿಯಮಿತವಾಗಿ ಇರುವುದಿಲ್ಲ. ಎಲ್ಲಾದ್ರೂ ಇರ್ತೇನೆ, ನನ್ಗೆ ಎಷ್ಟು ಬೇಕೋ ಅಷ್ಟು ಕಾರ್ಮಿಕರು ಸಿಗ್ತಾರೆ ಬೇಡ, ಸಾಧ್ಯವೇ ಇಲ್ಲದು. ಆ ಕಾರಣಕ್ಕಾಗಿ ಶ್ರಮ ವಹಿಸುವ ಮಹತ್ವದ ಪಾತ್ರದ ಬಗ್ಗೆ ಯಾವುದೇ ರೀತಿಯಾಗಿ ವಿವರಣೆಯನ್ನ ಕೊಟ್ಟಿಲ್ಲ ಅಂತ ಏನ್ ಮಾಡ್ತಾರೆ ಬೆಂಬಲ ಅವರ ಸಿದ್ಧಾಂತವನ್ನ ಟೀಕೆಗೆ ಗುರಿ ಮಾಡ್ತಾರೆ. ನೆಕ್ಸ್ಟ್ ನಿರ್ದಿಷ್ಟ ಮಾರುಕಟ್ಟೆ. ಇಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ಮಾರುಕಟ್ಟೆಯನ್ನು ಸ್ಥಾಪಿಸಬೇಕು ಅಂತೇಳಿ ವೆಬ್ಬರವರು ಹೇಳ್ತಾರೆ. ಆದ್ರೆ ನಮ್ಮ ಅರ್ಥಶಾಸ್ತ್ರದಲ್ಲಿ ಮಾರುಕಟ್ಟೆಗೆ ನಿರ್ದಿಷ್ಟವಾದ ಪ್ರದೇಶವೇ ಇರುವುದಿಲ್ಲ. ಹೌದಾ, ನಿರ್ದಿಷ್ಟವಾದ ಪ್ರದೇಶವೇ ಇರುತ್ತೆ. ಮಾರುವವರು ಕೊಳ್ಳುವರು ಸಂಧಿಸುವ ಸ್ಥಳದಲ್ಲೇ ಮಾರುಕಟ್ಟೆ ಅಂತೇಳಿ ಕರಿತೀವಿ. ಆದ್ರೆ ಇವರು ನಿರ್ದಿಷ್ಟ ಸ್ಥಳದ ಬಗ್ಗೆ ಪ್ರಸ್ತುತಿಯನ್ನ ಪಡಿಸಿದ್ದಾರೆ ಅಂತ ಏನ್ ಮಾಡ್ತಾರೆ ಟೀಕೆಯನ್ನ ಮಾಡ್ತಾರೆ. ಇಷ್ಟೇ ನಾವು ಅವಾಸ್ತವಿಕ ಊಹೆಗಳಾದ್ರೆ ನೆಕ್ಸ್ಟ್ ವಿಶ್ಲೇಷಣೆಯ ದೋಷಯುಕ್ತ ವಿಧಾನಗಳು ಏನಂದ್ರೆ ಮೊದಲನೇದಾಗಿ ಉದ್ಯಮ ಸ್ಥಳ ನಿರ್ದೇಶನವನ್ನು ನಿರ್ಧರಿಸುವ ಎಲ್ಲ ಅಂಶಗಳನ್ನು ವೆಬರ್ ಅವರು ಗಣನೆಗೆ ತೆಗೆದುಕೊಂಡಿಲ್ಲ ಅಂತೇಳಿ ಟೀಕೆಯನ್ನ ಮಾಡ್ತಾರೆ. ಕೇವಲ ಸಾರಿಗೆ ವೆಚ್ಚ, ಇನ್ನೊಂದು ಯಾವುದೇ ಶ್ರಮ ವೆಚ್ಚ ಎರಡನೇ ಪರಿಗಣನೆ ತೆಗೆದುಕೊಂಡು ಅವ್ರು ಬಿಟ್ಟು ಇನ್ನೂ ಹಲವಾರು ಕಾರಣಗಳಾದವು. ಹವಾಮಾನ ಆಗಿರ್ಬೋದು, ಸರ್ಕಾರದ ಕೈಗಾರಿಕಾ ಧೋರಣೆಗಳಾಗಿರ್ಬೋದು. ಸರ್ಕಾರ ಹಾಕುವಂತ ಟ್ಯಾಕ್ಸ್ ಇಲ್ಲಿ ಸ್ಥಾಪನೆ ಮಾಡಿದ್ರೆ ಹೆಚ್ಚಿನ ಟ್ಯಾಕ್ಸ್ ಆಗ್ತೀನಿ, ಅಲ್ಲಿ ಸ್ಥಾಪನೆ ಮಾಡಿದ್ರೆ ಕಡಿಮೆ ಟ್ಯಾಕ್ಸ್ ಆಗ್ತೀನಿ, ಇಂಥ ಸರ್ಕಾರದ ಧೋರಣೆಗಳ ಬಗ್ಗೆ ಯಾವುದೇ ರೀತಿಯಾಗಿ ನಿರ್ಣಯ ಕೊಟ್ಟಿಲ್ಲ. ಅವ್ರು ಏನೋ ಇಲ್ಲಿ ಫ್ಯಾಕ್ಟ್ರಿ ತಯಾರು ಮಾಡಲ್ಲ, ಹೌದಾ, ಇಲ್ಲಿ ಎರಡು ವೆಚ್ಚವಾಗಿ ಇಲ್ಲಿ ಸ್ಥಾಪನೆ ಮಾಡಲ್ಲ. ಆದ್ರೆ ಇಲ್ಲಿರ್ತಕ್ಕಂಥ ತೆರಿಗೆ ಪ್ರಮಾಣ ಏನಾದ್ರೂ ಹೆಚ್ಚಿಗೆ ಉಲ್ಟಾ ಲಾಸ. ಇಂಥ ಅಂಶಗಳ ಬಗ್ಗೆ ಬರೋರು ಯಾವುದೇ ರೀತಿಯಾದ ವಿವರಣೆಯನ್ನು ಕೊಟ್ಟಿಲ್ಲ ಅಂತೇಳಿ ಟೀಕೆಯನ್ನ ಮಾಡ್ತಾರೆ. ನೆಕ್ಸ್ಟ್ ಈ ಟೀಕೆಯಲ್ಲಿ ಡೆನ್ನಿಸ್ಸನ್ ಅವರು ಸಹಿತ ಒಂದು ಟೀಕೆ ಮಾಡ್ತಾರೆ. ಅವ್ರೇನಂದ್ರೆ ತಾಂತ್ರಿಕ ವಿಚಾರಗಳಿಂದ ತುಂಬ ಹೋಗಿದೆ ಅಂತೇಳಿ ಟೀಕೆಯನ್ನು ಮಾಡ್ತಾರೆ. ಯಾಕಂದ್ರೆ ವೆಚ್ಚ ಮತ್ತು ಬೆಲೆಗಳನ್ನ ಪರಿಗಣಿಸುವುದು ವೈಜ್ಞಾನಿಕ. ಇಲ್ಲಿ ಈ ಸಾರಿಗೆ ವೆಚ್ಚದ ಜೊತೆ ಬೆಲೆಗಳನ್ನು ಸಹಿತ ಪರಿಗಣನೆಗೆ ತೆಗೆದುಕೊಳ್ಬೇಕಾಗಿತ್ತು ಅಂತೇಳಿ ಏನ್ ಮಾಡ್ತಾರೆ ಡೆನ್ನಿಸ್ಸನ್ ಅವರು ಟೀಕೆಯನ್ನ ಮಾಡ್ತಾರೆ. ಕೇವಲ ಸಾರಿಗೆ ವೆಚ್ಚ ತೆಗೆದುಕೊಂಡಿರುವುದು, ಸಾರಿಗೆ ವೆಚ್ಚವನ್ನ ತೆಗೆದುಕೊಂಡಿದ್ದಾರೆ, ಉತ್ಪಾದನಾ ವೆಚ್ಚ ತೆಗೆದುಕೊಂಡಿದ್ದಾರೆ, ಆ ಉತ್ಪಾದನೆ ಆದಂತಹ ಸರಕಿನ ಬೆಲೆಯನ್ನು ಸಹಿತ ಗಣನೆಗೆ ತೆಗೆದುಕೊಳ್ಬೇಕಾಗಿತ್ತು ಅಂತ ಏನ್ ಮಾಡ್ತಾರೆ ಟೀಕೆಯನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಅವಾಸ್ತವಿಕ ಸಾರಿಗೆ ವೆಚ್ಚವನ್ನ ಊಹೆಯನ್ನ ಮಾಡ್ತಿದ್ದಾರೆ. ಕೇವಲ ಸಾರಿಗೆ ವೆಚ್ಚವನ್ನ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಅದು ಅವಾಸ್ತವಿಕ ಕಾರ್ಮಿಕರ ಕೇಂದ್ರವನ್ನು ಸಹಿತ ಊಹಿಸುತ್ತದೆ. ಕೇವಲ ಕಾರ್ಮಿಕರ ಕೇಂದ್ರ ಅಂದ್ರೆ ಎಲ್ಲಿ ಕಡಿಮೆ ಕೂಲಿ ದರದಲ್ಲಿ ಕಾರ್ಮಿಕ ಸಿಗುತ್ತಾರೋ ಅಲ್ಲಿ ಸ್ಥಾಪನೆ ಮಾಡಬೇಕಂತ. ಕೇವಲ ಅದು ಒಂದು ವರ್ಷದ ಮೇಲೆ ಕೈಗಾರಿಕೆಗಳನ್ನ ಏನ್ ಮಾಡೋಕ್ಕಾಗಲ್ಲ, ಸ್ಥಾಪನೆ ಮಾಡೋಕ್ಕಾಗಲ್ಲ. ಇತರೆ ವರ್ಷಗಳನ್ನು ಸಹಿತ ಏನ್ ಮಾಡಬೇಕಾಗುತ್ತೆ, ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ. ನೆಕ್ಸ್ಟ್ ವಾಸ್ತವಿಕ ಮಾರುಕಟ್ಟೆಗಳನ್ನು ಅಥವಾ ಅನುಭೋಗದ ಪ್ರದೇಶವನ್ನು ಊಹಿಸುತ್ತದೆ. ಸಾಮಾನ್ಯವಾಗಿ ಮಾರುಕಟ್ಟೆ ಅಂದ್ರೆ ಮಾರುವುದು ಸಲ್ಲಿಸುವ ಸ್ಥಳ ಆಗಿರುತ್ತದೆ. ಅನುಭೋಗಿದ ಏನಿರ್ತಾರೋ ಅಲ್ಲಿ ಮಾರುಕಟ್ಟೆ ಸ್ಥಾಪನೆ ಮಾಡಬೇಕು. ನಿರ್ದಿಷ್ಟವಾದ ಸ್ಥಳ ಇರುವುದಿಲ್ಲ ಅಂತ ಏನ್ ಮಾಡ್ತಾರೆ ಟೀಕೆಯನ್ನ ಮಾಡ್ತಾರೆ. ವೆಚ್ಚ ಮತ್ತು ಬೆಲೆಗಳ ಪ್ರಾಮುಖ್ಯತೆಯನ್ನು ಪರಿಗಣಿಸದೆ ಇಲ್ಲ. ವೆಚ್ಚದ ಬಗ್ಗೆ ಏನೋ ಕೇವಲ ವೆಚ್ಚ ಅಂದ್ರೂ ಕೇವಲ ಸಾರಿಗೆ ವೆಚ್ಚ ಸಮವೆಚ್ಚ ಎರಡನ್ನೇ ತೆಗೆದುಕೊಂಡು ಅದು ಬಿಟ್ಟರೆ ಇತರೆ ವೆಚ್ಚಗಳಾಗಿರ್ಬೋದು ಮತ್ತು ಆ ಸರಕಿನ ಉತ್ಪಾದನೆ ಆಗಿರುವಂತಹ ಸರಕಿನ ಬೆಲೆಗಳನ್ನ ಏನ್ ಮಾಡಿಲ್ಲ, ಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಹೇಳ್ಬೋದು
ಟೀಕೆಯನ್ನು ಮಾಡ್ತಾರೆ. ನೆಕ್ಸ್ಟ್, ಕಾರ್ಖಾನೆಯ ಸ್ಥಳದ ಆಯ್ಕೆಯಲ್ಲಿ ಇತಿಹಾಸ, ಸಾಮಾಜಿಕ ಮತ್ತು ಆರ್ಥಿಕೇತರ ಅಂಶಗಳನ್ನು ಪರಿಗಣಿಸಿಲ್ಲ. ಇಲ್ಲಿ ಕಾರ್ಖಾನೆಯ ಸ್ಥಳ ಆಯ್ಕೆಯ ಮೇಲೆ ಇತಿಹಾಸ ಅಂದ್ರೆ ಅಲ್ಲಿ ಸ್ಥಾಪನೆ ಮಾಡೋದ್ರಿಂದ ಲಾಭ ಇತ್ತು, ನಷ್ಟ ಆಯ್ತು, ಈ ಹಿಂದೆ ಯಾರಾದರೂ ಕೈಗಾರಿಕೆಗಳಲ್ಲಿ ಸ್ಥಾಪಿಸಿದ್ರ ಅದ್ರ ಪ್ರಗತಿ ಹೆಂಗಿತ್ತು, ಏನ್ ಲಾಭ ಆಗದರು, ನಷ್ಟ ಆಗದರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾಗಿ ವಿವರಣೆ ಕೊಟ್ಟಿಲ್ಲ. ಏನಾದರೂ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕಂತಂದ್ರೆ ಮೊದಲಲ್ಲಿ ಯಾರಾದರೂ ಮಾಡಿದ್ರು, ಈ ಕಿರಾಣಿ ಅಂಗಡಿ ಇಡಬೇಕಂತ ಏನ್ ಮಾಡ್ತಿದ್ರು, ಮೊದಲ ಯಾರಾದ್ರೂ ಇದ್ದಿದ್ರೆ ಅವ್ರ ಹತ್ರ ಹೋಗಿ ಅದ್ರ ಬಗ್ಗೆ ತಿಳ್ಕೊಂತೀವಿ. ಹೌದು, ಅದೇ ರೀತಿಯಾಗಿ ಇಲ್ಲಿ ಕೈಗಾರಿಕಾ ಇತಿಹಾಸದ ಬಗ್ಗೆ ಆಗಲಿ ಅದರ ಸಾಮಾಜಿಕ ಮತ್ತು ಆರ್ಥಿಕ ವರ್ಷದ ಬಗ್ಗೆ ಯಾವುದೇ ರೀತಿಯಾಗಿ ವಿವರಣೆ ನೀಡಿಲ್ಲ ಅಂತೇಳಿ ಏನ್ ಮಾಡ್ತೀವಿ, ಟೀಕೆಯನ್ನು ಮಾಡ್ತಾರೆ. ನೆಕ್ಸ್ಟ್, ವೆಬರ್ ಅವರ ಸಿದ್ಧಾಂತವು ಹೆಚ್ಚಾಗಿ ಆಯ್ಕೆಗೆ ಪ್ರಾಮುಖ್ಯತೆ ನೀಡುವ ಸಿದ್ಧಾಂತವಾಗಿದ್ದು ಇದು ಅನುಗಮನ ನಿಗಮಕ್ಕೆ ಪ್ರಾಮುಖ್ಯತೆಯನ್ನ ನೀಡಿಲ್ಲ ಅಂತ ಏನ್ ಮಾಡ್ತಾರೆ, ಟೀಕೆಯನ್ನ ಮಾಡ್ತಾರೆ. ಇಲ್ಲಿ ಅನುಗಮನ ಅನುಗಮನ ಪದ್ಧತಿ ಅಂದ್ರೆ ಇವ್ರು ಏನ್ ಮಾಡಿದ್ರಿ, ನಿಯಮದಿಂದ ಸಿದ್ಧಾಂತ ಬಂದಿಲ್ಲ, ಸಿದ್ಧಾಂತದಿಂದ ಏನ್ ಮಾಡಿದ್ರಿ, ನಿಯಮ ಅನ್ಕೊಂಡು ಅವ್ರಿಗೆ ಹೆಂಗ್ ಬೇಕು ಒಂದು ಸಾರಿಗೆ ವೆಚ್ಚ, ಶ್ರಮ ವೆಚ್ಚ ಮಾಡ್ಕೊಂಡು ಲಾಸ್ಟಿಗೆ ಏನ್ ಮಾಡಿದ್ರಿ, ಹಾ ಇಲ್ಲಿ ಶ್ರಮ ವೆಚ್ಚ ಮತ್ತು ಸಾರಿಗೆ ವೆಚ್ಚ ಕಡಿಮೆದೋ ಅಲ್ಲಿ ಕೈಗಾರಿಕೆ ಸ್ಥಾಪಿಸಲು ಅಂತಿದ್ರು. ಅವ್ರು ಏನ್ ಮಾಡಿದ್ರಿ, ಸಿದ್ಧಾಂತ ಮೊದಲು ಮಾಡಿ ಆಮೇಲೆ ನಿಯಮ ಅನ್ಕೊಂಡು, ಆದ್ರೆ ಅದು ಸರಿಯಲ್ಲ, ಮೊದಲೇ ನಿಯಮದ ಪ್ರಕಾರ ಅದು ಸಿದ್ಧಾಂತಕ್ಕೆ ಹೋಗ್ಬೇಕು ಅಂತ ಏನ್ ಮಾಡ್ತಾರೆ, ಟೀಕೆಯನ್ನ ಮಾಡ್ತಾರೆ. ಇಷ್ಟು ಯಾವಾಗ ಸ್ಥಳ ನಿರ್ದೇಶನ ಸಿದ್ಧಾಂತ ಅಂತೇಳಿ ಹೇಳ್ಬೋದು. ಅದೆಷ್ಟೇ ಟೀಕೆಗಳು ಇದ್ರು ಸಹಿತ ವೆಬರ್ ಅವರ ಸ್ಥಳ ನಿರ್ದೇಶನ ಸಿದ್ಧಾಂತ ಇಂದಿಗೂ ಸಹಿತ ಏನಾಗುತ್ತೆ, ಪ್ರಸ್ತುತ ಐತಿ. ಯಾಕಂದ್ರೆ ನಾವು ಏನಾದರೂ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಂದ್ರೆ ಅಲ್ಲಿ ಸಾರಿಗೆ ವೆಚ್ಚಗಳನ್ನಾಗಿರ್ಬೋದು, ಶ್ರಮ ವೆಚ್ಚಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಏನ್ ಮಾಡ್ತೀವಿ, ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತೀವಿ. ಎಷ್ಟು ಕೈಗಾರಿಕೆ ವೆಬರ್ ಅವರ ಕೈಗಾರಿಕಾ ಸ್ಥಳ ನಿರ್ದೇಶನ ಸಿದ್ಧಾಂತ ಇದನ್ನು ಮುಂದುವರಿಸಿಕೊಂಡು ಮುಂದೆ ಏನ್ ಮಾಡ್ತಾರೆ, ಸಾಜೆಂಟ್ ಯಾರು ಸಾರ್ಜೆಂಟ್ ಫ್ಲಾರೆನ್ಸ್ ಅವರು ಏನ್ ಮಾಡ್ತಾರೆ, ಇನ್ನೊಂದು ಕೈಗಾರಿಕಾ ಸ್ಥಳ ನಿರ್ದೇಶನದ ಸಿದ್ಧಾಂತವನ್ನು ವಿವರಣೆ ಕೊಡ್ತಾರೆ. ಆ ಸಿದ್ಧಾಂತವನ್ನು ಏನ್ ಮಾಡೋದ್ರೆ ನೆಕ್ಸ್ಟ್ ಕ್ಲಾಸ್ ನಾವು. ಥ್ಯಾಂಕ್ ಯು.